ಈಶ್ವರರೇ ನಮ್ಮ ಉತ್ತರಾಧಿಕಾರಿ ಮೂಜಗು ಅಂತೇಳಿ ಈಗಿರುವ ಜಗದ್ಗುರುಗಳವರ ಹೇಳಿಕೆ ಇದೆ. ಇದರ ನಂತರದಲ್ಲಿ ಇನ್ನೊಂದು ಪೇಪರನ್ನು ತಮಗೆ ತೋರಿಸ್ತೇನೆ. ಡಿಂಗಾಲೇಶ್ವರರ ಆಯ್ಕೆಯೇ ಅಂತಿಮ ಅಂಥೇಳಿ ಸ್ವತಃ ಅವರೇ ಹೇಳಿಕೊಂಡಿರ್ತಕ್ಕಂತಹ ಹುಬ್ಬಳ್ಳಿ 3000 ಮಠದ ಸಂಪೂರ್ಣ ಅಧಿಕಾರಿಗಳಾಗಿರುವಂಥ ಪೀಠಾಧೀಶ್ವರರೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಾನು ಹೇಳಿರುವಂಥ ಹೇಳಿಕೆಯಲ್ಲ. ಇದರ ನಂತರದಲ್ಲಿ ಇನ್ನೊಂದನ್ನು ಬಿಡುಗಡೆ ಮಾಡ್ತೇನೆ. ಡಿಂಗಾಲೇಶ್ವರರೇ 3000 ಮಠದ ಉತ್ತರಾಧಿಕಾರಿ ಅಂಥೇಳಿ ಸ್ವತಃ ಜಗದ್ಗುರುಗಳವರು ತಿಪ್ಟೂರದ ರುದ್ರಮುನಿ ಸ್ವಾಮಿಗಳ ಸಮಕ್ಷಮದಲ್ಲಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳ ಸಮಕ್ಷಮದಲ್ಲಿ ಈ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನನಗೂ 3000 ಮಠಕ್ಕೂ ಏನು ಸಂಬಂಧ ಅನ್ನುವಂತಹ ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಗೆ ಕೊಟ್ಟಿರುವಂತಹ ಉತ್ತರ ಇದು. ಇದರ ನಂತರದಲ್ಲಿ ಮತ್ತೇನು ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಅಂದರೆ ಇದು ಒಂದು ಪತ್ರಿಕಾ ಹೇಳಿಕೆ, ಒಂದು ಕಾಗದ ಪತ್ರ, ಇನ್ನೊಂದು ಸ್ವತಃ ಹುಬ್ಬಳ್ಳಿ ಜಗದ್ಗುರುಗಳವರೇ ತಮ್ಮ ಹಸ್ತಾಕ್ಷರದಲ್ಲಿ ಬರೆದಿರುವಂತಹ ಪತ್ರವನ್ನು ತಮ್ಮೆದುರಿಗೆ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. 3000 ಮಠಕ್ಕೂ ನನಗೂ ಏನು ಸಂಬಂಧ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಇವು. ನೀವೇ 3000 ಮಠದ ಸಂಪೂರ್ಣ ಜಗದ್ಗುರುಗಳಿದ್ದೀರಿ, ನೀವೇ ಮುಂದಿನ ಸ್ವಾಮಿಗಳು ಅನ್ನುವಂಥದ್ದನ್ನು ಇವರೆಲ್ಲರೂ ಹೇಳಿದ್ದಾರೆ. ಅವರ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ತಾವು ಬೇಕಾದರೆ ಇವು ಪತ್ರಗಳನ್ನು ಫೋಟೋ ತೆಗೆದುಕೊಳ್ಬೋದು ಅನ್ನುವಂತಹ ಸೂಚನೆಯನ್ನು ಕೂಡ ತಮಗೆ ನಾನು ಕೊಡ್ತೇನೆ. 3000 ಮಠಕ್ಕೂ ನನಗೂ ಏನು ಸಂಬಂಧ ಅನ್ನುವಂತಹ ಅವರ ಪ್ರಶ್ನೆಗೆ 3000 ಮಠದ ಶಿವಯೋಗಿ ಸಂಘದಲ್ಲಿ ಒಂದು ಆ ಮಠದಲ್ಲಿ ಅಧ್ಯಯನ ಮಾಡಿ ಮಠಾಧಿಪತಿಗಳಾದವರ ನಾಮಫಲಕ ಅಂತಿದೆ, ಅದರಲ್ಲಿ ನನ್ನ ಹೆಸರಿದೆ, ಅವರು ಅದನ್ನು ಗಮನಿಸಬಹುದು. ಆ 3000 ಮಠದಿಂದ ಕೆಲವು ಪುಸ್ತಕಗಳು ಮುದ್ರಣಗೊಂಡಿದ್ದಾವೆ. ಆ ಪುಸ್ತಕದಲ್ಲಿ ನನ್ನನ್ನೇ ಕುರಿತು ಲೇಖನಗಳಿದ್ದಾವೆ. ಅದರಲ್ಲಿ ನನ್ನ ಭಾವಚಿತ್ರ ಸಮೇತ ಹಳೆ ಪುಸ್ತಕಗಳಲ್ಲಿ ನನ್ನ 3000 ಮಠದ ಸಂಬಂಧ ಏನು ಅನ್ನುವಂಥದ್ದನ್ನು ಹೇಳ್ತಾರೆ. 3000 ಮಠದ ಒಂದು ಇತಿಹಾಸವನ್ನು ಯಾರು ತಿಳ್ಕೊಳ್ತಾರೋ ಅವರಿಗೆ ಮಾತ್ರ ನನ್ನ ಸಂಬಂಧ ಏನು ಅನ್ನೋದು ಗೊತ್ತಾಗುತ್ತೆ ಹೊರತಾಗಿ ಕೇವಲ ಆಸ್ತಿಯ ಗಮನವನ್ನು, ಕೇವಲ 3000 ಮಠದ ಆಸ್ತಿ ಮತ್ತು ಅಂತಸ್ತುಗಳ ಗಮನವನ್ನು ಇಟ್ಕೊಂಡವರಿಗೆ ನನಗೂ 3000 ಮಠಕ್ಕೂ ಏನು ಸಂಬಂಧ ಅನ್ನುವಂಥದ್ದಕ್ಕೆ ಉತ್ತರ ಸಿಗಲಿಕ್ಕಿಲ್ಲ. ಅವರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ. ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಒಂದು 100 ವರ್ಷಗಳ ಆಚೆಗೆ ನಮ್ಮ ಕರ್ನಾಟಕದ್ದಲ್ಲದ ಪರಳಿ ವೈಜಿನಾಥ ಲಿಂಗ, 12 ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರ್ತಕ್ಕಂಥ ಜ್ಯೋತಿರ್ಲಿಂಗಕ್ಕಾಗಿ ಅವತ್ತಿನ ದಿವಸ ಕರ್ನಾಟಕದ ಪ್ರತಿನಿಧಿಗಳಾಗಿ ಹೋರಾಟ ಮಾಡ್ತಾರೆ. ಅದನ್ನು ಉಳಿಸಿಕೋಬೇಕು ಅನ್ನುವಂಥದ್ದಕ್ಕಾಗಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೀನಿ. ಅವತ್ತಿನ ರಾಜ್ಯದ ಬಹುದೊಡ್ಡ ಕಾನೂನು ತಜ್ಞರನ್ನು, ಅವತ್ತಿನ ದೊಡ್ಡ ದೊಡ್ಡ ವಿದ್ವಾಂಸರನ್ನು, ಸಮಾಜದ ಮುಖಂಡರನ್ನು ಕರೆದುಕೊಂಡು ಹೋಗಿ ಪರಳಿ ವೈಜನಾಥದ ಲಿಂಗದ ವಿವಾದವನ್ನು ಹೈದರಾಬಾದ್ ನಿಜಾಮ್ ಕೋರ್ಟ್ನಲ್ಲಿ ಗೆಲ್ತಾರೆ. ಒಬ್ಬ ವೀರಶೈವ ಲಿಂಗಾಯತ ಧರ್ಮದ ಮಠಾಧಿಪತಿಯಾದ ನನಗೆ, ಆ ಮಠಕ್ಕೆ ಸಂಬಂಧಪಟ್ಟ ನನಗೆ, ಅವರಿಗೂ ಇವರಿಗೂ ಏನು ಸಂಬಂಧ ಅಂತ ಅವ್ರು ಕೇಳ್ತಾರಂತಂದ್ರೆ ಭಾಳಷ್ಟು ವ್ಯಥೆ ಅನ್ನಿಸ್ತದೆ. ಹಿಂದಿನ ದಿವಸ ನಾನೊಂದು ಮಾತನ್ನು ಹೇಳಿದ್ದೆ, ತಮಗೆಲ್ಲರಿಗೂ ಹೇಳಿದ್ದೆ ನಾನು. ಲಿಂಬಿಕಾಯಿಯವರು ನನ್ನ ಆಯ್ಕೆಯ ಮೀಟಿಂಗಿನಲ್ಲಿ ಅವರು ಕೂಡ ಒಬ್ಬ ಪ್ರತ್ಯಕ್ಷದರ್ಶಿಗಳಾಗಿದ್ದರು ಅನ್ನುವಂಥದ್ದನ್ನು ಹಿಂದಿನ ದಿವಸ ಹೇಳಿದ್ದೇನೆ, ಮತ್ತೊಮ್ಮೆ ನೆನಪಿಸ್ತೇನೆ.